ಇನ್ನು ತುಂಗಭದ್ರಾ ಡ್ಯಾಮ್ಗೆ ಕ್ರಸ್ಟ್ ಗೇಟ್ ಅಳವಡಿಕೆ ಈಗಾಗಲೇ ಸಕ್ಸಸ್ ಆಗಿದೆ. ಕನ್ನಯ್ಯ ನಾಯ್ಡು ಅವರ ಟೀಮ್ನಿಂದ ಈ ಒಂದು ಯಶಸ್ವಿ ಆಪರೇಷನ್ ನಡೆದಿರೋದು. ಮೈ ಜುಮ್ಮನಿಸುತ್ತೆ ಕನ್ನಯ್ಯ ನಾಯ್ಡು ಆ್ಯಂಡ್ ಟೀಮ್ ಕೆಲಸ. ಮೊನ್ನೆಯಿಂದಲೂ ನಿರಂತರವಾಗಿ ಗೇಟ್ ಅಳವಡಿಕೆ ಕಾರ್ಯವನ್ನ ಮಾಡಲಾಗ್ತಾ ಇತ್ತು. ಹರಿಯುವಂತಹ ನೀರಿನ ಆ ರಭಸದಲ್ಲೇ ಈ ಕೆಲಸವನ್ನ ಮಾಡಿರುವಂಥದ್ದು. ಕನ್ನಯ್ಯ ನಾಯ್ಡು ಟೀಮ್ ಯಶಸ್ವಿಯಾಗಿ ಆಪರೇಷನ್ ಅನ್ನ ನಡೆಸಿದೆ. ಹಾಗಾದ್ರೆ ಯಾವ ರೀತಿಯಾಗಿತ್ತು ಈ ಒಂದು ಕಾರ್ಯಾಚರಣೆ? ರಭಸವಾಗಿ ಹರಿಯುವ ನೀರಿನಲ್ಲೇ ಕಾರ್ಮಿಕರು ಕೆಲಸವನ್ನ ಮಾಡಿದ್ರು. ಹಗ್ಗ ಹಿಡಿದು ಡ್ಯಾಮ್ನಲ್ಲಿ ಇಳಿದು ಕಾರ್ಮಿಕರು ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಜೀವವನ್ನ ಪಣಕ್ಕಿಟ್ಟು ಸ್ಟಾಪ್ ಲಾಪ್ ಗೇಟ್ ಅಳವಡಿಕೆಗೂ ಕೂಡ ಅಲ್ಲಿ ಪ್ರಯತ್ನವನ್ನ ಮಾಡಿದ್ದಾರೆ, ಅದು ಸಕ್ಸಸ್ ಆಗಿದೆ. ತುಂಗಭದ್ರಾ ಡ್ಯಾಮ್ನ ನೀರನ್ನ ಉಳಿಸಿದ್ದಾರೆ. ಕನ್ನಯ್ಯ ನಾಯ್ಡು ಬಹಳ ಆತಂಕ ಇದ್ದಿದ್ದು ಎಷ್ಟು ನೀರು ಇಲ್ಲಿ ಲಾಸ್ ಆಗ್ಬಹುದು, ವೇಸ್ಟ್ ಆಗಬಹುದು ಅನ್ನುವಂತಹ ಒಂದು ಆತಂಕ ಇದು. ಆದ್ರೆ ನೀರಿನಲ್ಲೇ ಇದ್ದುಕೊಂಡು ಅಲ್ಲಿ ಗೇಟ್ ಅನ್ನ ಅಳವಡಿಸಿಗೆ ಮಾಡುವಂತಹ ಕಾರ್ಯವನ್ನ ಕೂಡ ನಡೆಸಲಾಗಿದೆ. ಇದು ಫಸ್ಟ್ ಟೈಮ್ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಕನ್ನಯ್ಯ ಟೀಮ್ ಇಂತಹ ಒಂದು ಪ್ರಯತ್ನವನ್ನ ಮಾಡಿರೋದು. ಈ ಕೆಲಸಕ್ಕೆ ಈಗ ಎಲ್ಲಾ ಕಡೆ ಶ್ಲಾಘನೆ ಕೂಡ ವ್ಯಕ್ತ ಆಗ್ತಿದೆ. ನೀವು ವಿಡಿಯೋಗಳಲ್ಲೂ ಗಮನಿಸಬಹುದು, ಹರಿಯುವ ನೀರಿನಲ್ಲೇ ಆ ಒಂದು ಕಾರ್ಮಿಕರ ಕೆಲಸ ಯಾವ ರೀತಿ ಆಗಿದೆ, ಯಾವ ರೀತಿಗೆ ಜೀವ ಪಣಕ್ಕಿಟ್ಟು ಅಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅನ್ನೋದನ್ನ 19ನೇ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಸಕ್ಸಸ್ ಆಗಿದೆ. ಹಗ್ಗ ಹಿಡಿದು ಸ್ಟಾಪ್ ಲಾಪ್ ಗೇಟ್ ಅನ್ನ ಅಲ್ಲಿ ಅಳವಡಿಕೆ ಮಾಡಲಾಗಿರುವುದು ನೀವು ಗಮನಿಸ್ತಾ ಇದ್ದೀರಲ್ಲ. ಇದು ಆಂಧ್ರದಿಂದ ಬಂದಿರುವಂತಹ ಕನ್ನಯ್ಯ ನಾಯ್ಡು ಹಾಗೆಯೇ ಅವರ ಟೀಮ್ ಮಾಡಿರುವಂತಹ ಕೆಲಸ. ಇನ್ನು ತುಂಗಭದ್ರಾ ಡ್ಯಾಮ್ಗೆ ಕ್ರಸ್ಟ್ ಗೇಟ್ ಅಳವಡಿಕೆ ಈಗಾಗಲೇ ಸಕ್ಸಸ್ ಆಗಿದೆ. ಕನ್ನಯ್ಯ ನಾಯ್ಡು ಅವರ ಟೀಮ್ನಿಂದ ಈ ಒಂದು ಯಶಸ್ವಿ ಆಪರೇಷನ್ ನಡೆದಿರೋದು. ಮೈ ಜುಮ್ಮನಿಸುತ್ತೆ ಕನ್ನಯ್ಯ ನಾಯ್ಡು ಆ್ಯಂಡ್ ಟೀಮ್ ಕೆಲಸ. ಮೊನ್ನೆಯಿಂದಲೂ ನಿರಂತರವಾಗಿ ಗೇಟ್ ಅಳವಡಿಕೆ ಕಾರ್ಯವನ್ನ ಮಾಡಲಾಗ್ತಾ ಇತ್ತು. ಹರಿಯುವಂತಹ ನೀರಿನ ಆ ರಭಸದಲ್ಲೇ ಈ ಕೆಲಸವನ್ನ ಮಾಡಿರುವಂಥದ್ದು. ಕನ್ನಯ್ಯ ನಾಯ್ಡು ಟೀಮ್ ಯಶಸ್ವಿಯಾಗಿ ಆಪರೇಷನ್ ಅನ್ನ ನಡೆಸಿದೆ. ಹಾಗಾದ್ರೆ ಯಾವ ರೀತಿಯಾಗಿತ್ತು ಈ ಒಂದು ಕಾರ್ಯಾಚರಣೆ? ರಭಸವಾಗಿ ಹರಿಯುವ ನೀರಿನಲ್ಲೇ ಕಾರ್ಮಿಕರು ಕೆಲಸವನ್ನ ಮಾಡಿದ್ರು. ಹಗ್ಗ ಹಿಡಿದು ಡ್ಯಾಮ್ನಲ್ಲಿ ಇಳಿದು ಕಾರ್ಮಿಕರು ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಜೀವವನ್ನ ಪಣಕ್ಕಿಟ್ಟು ಸ್ಟಾಪ್ ಲಾಪ್ ಗೇಟ್ ಅಳವಡಿಕೆಗೂ ಕೂಡ ಅಲ್ಲಿ ಪ್ರಯತ್ನವನ್ನ ಮಾಡಿದ್ದಾರೆ, ಅದು ಸಕ್ಸಸ್ ಆಗಿದೆ. ತುಂಗಭದ್ರಾ ಡ್ಯಾಮ್ನ ನೀರನ್ನ ಉಳಿಸಿದ್ದಾರೆ. ಕನ್ನಯ್ಯ ನಾಯ್ಡು ಬಹಳ ಆತಂಕ ಇದ್ದಿದ್ದು ಎಷ್ಟು ನೀರು ಇಲ್ಲಿ ಲಾಸ್ ಆಗ್ಬಹುದು, ವೇಸ್ಟ್ ಆಗ್ಬಹುದು ಅನ್ನುವಂತಹ ಒಂದು ಆತಂಕ ಇದು. ಆದ್ರೆ ನೀರಿನಲ್ಲೇ ಇದ್ದುಕೊಂಡು ಅಲ್ಲಿ ಗೇಟ್ ಅನ್ನ ಅಳವಡಿಸಿಗೆ ಮಾಡುವಂತಹ ಕಾರ್ಯವನ್ನ ಕೂಡ ನಡೆಸಲಾಗಿದೆ. ಇದು ಫಸ್ಟ್ ಟೈಮ್ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಕನ್ನಯ್ಯ ಟೀಮ್ ಇಂತಹ ಒಂದು ಪ್ರಯತ್ನವನ್ನ ಮಾಡಿರೋದು. ಈ ಕೆಲಸಕ್ಕೆ ಈಗ ಎಲ್ಲಾ ಕಡೆ ಶ್ಲಾಘನೆ ಕೂಡ ವ್ಯಕ್ತ ಆಗ್ತಿದೆ. ನೀವು ವಿಡಿಯೋಗಳಲ್ಲೂ ಗಮನಿಸಬಹುದು, ಹರಿಯುವ ನೀರಿನಲ್ಲೇ ಆ ಒಂದು ಕಾರ್ಮಿಕರ ಕೆಲಸ ಯಾವ ರೀತಿ ಆಗಿದೆ, ಯಾವ ರೀತಿಗೆ ಜೀವ ಪಣಕ್ಕಿಟ್ಟು ಅಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅನ್ನೋದನ್ನ 19ನೇ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಸಕ್ಸಸ್ ಆಗಿದೆ. ಹಗ್ಗ ಹಿಡಿದು ಸ್ಟಾಪ್ ಲಾಪ್ ಗೇಟ್ ಅನ್ನ ಅಲ್ಲಿ ಅಳವಡಿಕೆ ಮಾಡಲಾಗಿರುವುದು ನೀವು ಗಮನಿಸ್ತಾ ಇದ್ದೀರಲ್ಲ. ಇದು ಆಂಧ್ರದಿಂದ ಬಂದಿರುವಂತಹ ಕನ್ನಯ್ಯ ನಾಯ್ಡು ಹಾಗೆಯೇ ಅವರ ಟೀಮ್ ಮಾಡಿರುವಂತಹ ಕೆಲಸ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.